हाय एवरीवन एल्ला पीयूसी विद्यार्थिगळिगे नम्म चानलगे स्वागत इन्नेनु पीयूसी परीक्षे मुगिदु इन्न केलवु दिनगळल्लि विद्यार्थिगळु रिसल्ट गे वेट माड्ता इद्दारा ओंदु सूपर गुड न्यूस कूड एल्ल विद्यार्थिगळिगे कूड बंदिदे अदन्न तिळिसिकोड्तीवि चानलगे सब्स्क्राइब अन्नु सब्स्क्राइब आगबहुदु वीडियो इष्ट आद्रे लाइक माडबहुदु बन्नि वीडियो शुरु माडोण इल्लि विद्यार्थिगळिगे गोत्तिरो हागे पीयूसी परीक्षे विद्यार्थिगळिगे इन्न केलवु दिनगळल्लि कूड फलितांश बर्तदे ಮೌಲ್ಯಮಾಪನ ಕೂಡ ಚುರುಕು ಮಾಡಲಾಗ್ತಿದೆ ಆಲ್ಮೋಸ್ಟ್ ಮುಗಿತಾ ಇದೆ ಅಂತ ಹೇಳಿದ್ದಾರೆ ಈ ಹಿಂದೆ ಏಪ್ರಿಲ್ ಮೊದಲನೇ ವಾರ ಫಲಿತಾಂಶ ಮಾಡ್ತೀವಿ ಅಂತ ಹೇಳಿದರು ಫಲಿತಾಂಶ ಏನಂದರೆ ಏಪ್ರಿಲ್ 3ನೇ ಅಥವಾ 4ನೇ ವಾರದಲ್ಲಿ ನಿಮಗೆ ಆಲ್ಮೋಸ್ಟ್ ಫಲಿತಾಂಶ ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎಸ್ ಎಸ್ ಸಿ ಮೌಲ್ಯಮಾಪನ ಅದೇ ರೀತಿ ಫಲಿತಾಂಶ ಕೂಡ ಆದಷ್ಟು ಬೇಗ ಬರುವ ಸಾಧ್ಯತೆ ಇದೆ ಅಂತೇಳಿ ನೋಟಿಫೈನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಸಿಗಿಸೋದು ಏನಂದರೆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ ಬಟ್ ಎಷ್ಟು ಅಂತ ಕನ್ಫರ್ಮ್ ಮಾಡಿಲ್ಲ ಇಲ್ಲಿ ನಿಮ್ಮ ಕಣ್ಮಂತೆ ಕಾಣ್ತಿರೋ ಆರ್ಟಿಕಲಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಶೇಕಡ 90% ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಹೇಳಿದ್ದಾರೆ ಬಟ್ ಯಾವುದಕ್ಕೂ ಕೂಡ ಬೋರ್ಡ್ ಅವರು ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೂ ವರ್ಷ ವರ್ಷ ಇರೋ ಹಾಗೆ ಈ ವರ್ಷ ಇರುವುದಿಲ್ಲ ಈ ವರ್ಷ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಇರ್ತದೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅದರ ಅನ್ವಯ ಬೋರ್ಡ್ ಅವರು ಕೂಡ ನೋಟಿಫೈ ಮಾಡಿದರು ಗ್ರೇಸ್ ಅಂಕ ಕೂಡ ಕೊಡ್ತಾರೆ ಅಂತ ನೋಟಿಫೈ ಮಾಡಿದರು ಕಾರಣ ಶೇಕಡ 90% ವರೆಗೂ ಓದರು ಹೋಗಬಹುದು ನನ್ನ ಅನಿಸಿಕೆ ಪ್ರಕಾರ ಕಳೆದ ವರ್ಷದೆಲ್ಲ ಶೇಕಡ 60 ಇತ್ತು ಈ ವರ್ಷ ಅರೌಂಡ್ 80-90% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ಬೋದು 180-90 ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಉತ್ತೀರ್ಣರಾಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗ್ರೇಸ್ ಅಂಕ ಕೂಡ ಇದೆ ಎರಡು ವಿಷಯದಲ್ಲಿ ಗ್ರೇಸ್ ಅಂಕ ಹೆಲ್ಪ್ಫುಲ್ ಆಗುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ವರ್ಷ ಪಾಸ್ ಆಗ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನಿಮಗೆ ರಿಸಲ್ಟ್ ಬಂದ ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಇವ್ಯಾಲ್ಯೇಷನ್ ಎಲ್ಲ ಪೂರ್ಣಗೊಂಡ ನಂತರ ಬೋರ್ಡ್ ಅವರು ಇನ್ ಕೇಸ್ ನೋಟಿಫೈ ಮಾಡಿದ್ರೆ ಆಗ ಕೂಡ ನಿಮಗೆ ಮಾಹಿತಿಗಳು ಕೂಡ ಬರ್ತವೆ ಇದಿವತ್ತಿನ ಮುಖ್ಯವಾದ ವಿಡಿಯೋ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್